ಡೆವಿಲ್ ಪಿಕ್ಚರ್ ಪೋಸ್ಟ್ ಈಗ ತಾನೇ ರಿಲೀಸ್ ಆಯ್ತೆ. ಆಮೇಲೆ ಆಟೋ ಹಿಂದ್ಗಡೆ ಹಾಕ್ಸ್ಕೊಬಿಟ್ರಲ್ಲ ಗುರು ಅಭಿಮಾನಿಗಳು. ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತಲ್ಲ ಮೀನು ಚಿಕನ್ನು ಎಲ್ಲ ಪ್ಯಾಕ್ ಮಾಡಿರ್ತಾರಲ್ಲ, ಹಂಗೆ ಪ್ಯಾಕ್ ಆಗ್ಬಿಟ್ರೆ ಹುಡುಗಿ. ಯಾವ್ದು ಸೈಲೆಂದ್ರೆ ಯಾವುದು ಅರುಣ್ ಬಾಯ್ ಅರುಣ್ ಕತ್ತಾರೆ, ಅವನ ಬಗ್ಗೆ ಏನು ಹೇಳಿ ಗುರು? ಅವ್ನು ಮಾಡ್ತಿರೋದೆಲ್ಲ ಫೇಕು ಸ್ಕ್ರಿಪ್ಟೆಡ್ ವಿಡಿಯೋಸು. ಡಾಕ್ಟರ್ ವಿಷ್ಣುವರ್ಧನ್ ಫೋಟೋ ಆಟೋ ಹಿಂದ್ಗಡೆ ಫಸ್ಟ್ ಟೈಮ್ ನೋಡ್ತಿರೋದು, ಖುಷಿಯಾಗ್ತಾ ಇದೆ. ಬೈಕಲ್ಲಿ ಏರ್ ಕಮ್ಮಿ ಇತ್ತು, ಬ್ಯಾಕ್ ಸೈಡ್ದು ತೆಗೆದು ಸುಮಾರು ದಿನ ಆಗಿತ್ತಲ್ಲ, ಏರ್ ಇಳಿದೋಗಿದೆ, ಅದಕ್ಕೆ ಏರ್ಡಿಸ್ತಾ ಇದ್ದೀವಿ. ನಮ್ಮ ತಮ್ಮ ಫುಲ್ಲು ನ್ಯೂ ಟ್ರೆಂಡಿಗೆ ಟ್ರೆಂಡಿಂಗ್ ಫಾಲೋ ಮಾಡ್ತಾನೆ ನೋಡಿ, ಫುಲ್ ಬುಟ್ ಕಟ್ಟು ಬೆಲ್ ಬಾಟಮ್ ಹಾಕೊಂಡು ಫುಲ್ ಕ್ಲಬ್ ಡ್ಯಾನ್ಸರ್ ಆಗ್ಬಿಟ್ಟ ಅನ್ಸಿಸ್ಯ. ಇದೆಲ್ಲ ಹೆಂಗ್ ಸಾಧ್ಯ ರಜ? ಕೇರಳ ಹುಡುಗ ಕಣಂಗ್ ಮಾಡ್ತಾವನೆ. ಏನಿಲ್ಲ ಬಿಡೋ, ಏನು ಹೇಳ್ತಾ ಇಲ್ಲ, ಚೆನ್ನಾಗಿತ್ತು ಫ್ಯಾಷನ್ ಅಂತ ಹೇಳಿದೆ. ಹೇ ಗಾಯ್ಸ್, ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಇನ್ನೊಂದು ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಐ ಹೋಪ್ ನೀವೆಲ್ಲ ಸೂಪರ್ ಆಗಿ ಸಾಕಾದಾಗಿದ್ದೀರ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ 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 ಬನ್ನಿ. ಆಹಾ, ಮೋಟರ್ ವ್ಲಾಗ್ ಮಾಡೋಕ್ಕೆ ಈ ಟೈಮಲ್ಲಿ ಬೆಂಗಳೂರಲ್ಲಿ ಚುಮ್ಮ ವೆದರ್ ಮಾತ್ರ ಸಾಕಾದ ಅಲ್ಟಿಮೇಟ್ ವೆದರ್. ಅಲ್ಟಿ ಬಿಸಿಲಿಲ್ಲ, ಫುಲ್ ತಂಪು ವಾತಾವರಣ ಗುರು, ಮಳೆನೂ ಇಲ್ಲ ಬಿಸಿಲು ಇಲ್ಲ. ನಿನ್ನೆಯಿಂದ ಸಂಜೆ ಹೊತ್ತು ಹೋಗ್ತಾ ಇದೆ, ಬೆಳಿಗ್ಗೆ ಹೊತ್ತು ಮಳೆ ಇಲ್ಲ, ಅದಕ್ಕೆ ಬೇಗನೆ ಹೊರಟಿದ್ದೀವಿ. ಟೈಮ್ ಬಂದುಬಿಟ್ಟು 12:40 ಬೆಳಿಗ್ಗೆ, ಏನಿಲ್ಲ ಆಲ್ಮೋಸ್ಟ್ ಆಲ್ ಆಫ್ಟರ್ನೂನ್ ಆಗೋಗಿದೆ. ನಾವು ಹೊರಟಿದ್ದೀವಿ, ಹೊರಟಿರೋ ಇಂಟೆನ್ಷನ್ ಬಂದುಬಿಟ್ಟು ಇನ್ನೊಂದು ವೀಡಿಯೋದಲ್ಲಿ ಬರುತ್ತೆ, ಅದೊಂದು ಗಾಡಿನ ನೋಡೋಣ ಟೆಸ್ಟ್ ಡ್ರೈವ್ ಮಾಡೋಣ ಅಂತ ಹೊರಟಿದ್ವಿ. ಸೊ ಈ ವಿಡಿಯೋ ಬಂದುಬಿಟ್ಟು ಆ್ಯಸ್ ಯೂಶ್ವಲ್ ಬೆಂಗಳೂರು ಟ್ರಾಫಿಕ್ದು ಕತೆ ವ್ಯಥಗಳ ವಿಡಿಯೋ ಆಗಿರುತ್ತೆ. ನೋಡಿ ಎನ್ಕರೇಜ್ ಮಾಡಿ, ಹೊಸೊಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೋ ನಮ್ಮ ಆಪೋಸಿಟ್ ರೋಡಲ್ಲಿ ಬರ್ತಾವನೆ, ನನ್ನ ಮಕ್ಕಳಿಗೆಲ್ಲ ಯಾವ್ದೋ ಹೊಡಿಬೇಕು. ಇವ್ರಿಗೆ ಬುದ್ಧಿ ಬರೋದು, ನಮ್ಮ ಮಧ್ಯೆ ಯೌವನ ಬರೋದು, ಎರಡು ಒಂದೇ. ಹಲೋ, ಆಟ ಕೊಟ್ಟಾರ ಯಾರು ನಿಮ್ಗೆ? ಎಲ್ಲೋ ಮೇಡಮ್ ಎಲ್ಲ ಫೋಟೋ ಗಿಟೋ ತಕೊಂಡು ಎಲ್ಲ ಅಪ್ಲೋಡ್ ಮಾಡ್ತಾರೆ. ನಮ್ಮ ಮೇಡಮ್ ನಮಸ್ಕಾರ, ನಮ್ದೇನು ತೆಗಿಯಕ್ಕೆ ಹೋಗ್ಬೇಡಿ, ನಮ್ದೆಲ್ಲ ಇದೆ, ತಲೆ ಕೆಡಿಸ್ಕೊಬೇಡಿ. ನೀವೆಲ್ಲ ಕೇಳಿರ್ಬೋದು ಅರುಣ್ ಬಾಯ್ ಅರುಣ್ ಕತ್ತಾರೆ, ಅವನ ಬಗ್ಗೆ ಏನು ಹೇಳಿ ಗುರು? ಅವ್ನು ಮಾಡ್ತಿರೋದೆಲ್ಲ ಫೇಕು ಸ್ಕ್ರಿಪ್ಟೆಡ್ ವಿಡಿಯೋಸು ಮಗನೇ ಇನ್ಸ್ಟಾಗ್ರಾಮಲ್ಲಿ. ಸೊ ಜನ ಅಟ್ರಾಕ್ಷನ್ ಮಾಡೋಕ್ಕೋಸ್ಕರ ನಾನು ಶ್ರೀಮಂತ ನಂತ ಇರೋದೆಲ್ಲ ಹಾಗೆ ಹೀಗೆ ಅಂತ ಹೇಳ್ಕೊಂಡು ತಿರುಗಾಡ್ತಾರಂತ ಮನುಷ್ಯ ಅವನು, ನೆನ್ಸ್ಕೊಂಡ್ರೆ ಹೊಟ್ಟೆ ಉರಿತಾ ಇದೆ. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ಅದೇ ಈಗ ನಡೀತಾ ಇರೋದು, ಅರುಣ್ ಕತ್ತಾರತ್ತ ಇರೋದೆಲ್ಲ ರೆಂಟೆಡ್ ಗಾಡಿಗಳು. ಓಕೆನಾ, ಮೇನ್ ಇನ್ನೊಂದು ಮಾಡೆಲ್ಸ್ಗಳನ್ನ ಕರ್ಕೊಂಡ್ಬಂದು ವಿಡಿಯೋದಲ್ಲಿ ತೋರಿಸುವಂಥದ್ದು ಸೆಕ್ಯೂರಿಟಿ ಅಂತ. ಅವರೆಲ್ಲ ಮಾಡೆಲ್ಸ್ಗಳು ಡೈಲಿ ರೆಂಟ್ಗೂ ಬರ್ತಾರೆ, ಒಂದೊಂದು ವಿಡಿಯೋ ರೆಂಟ್ಗೂ ಬರ್ತಾರೆ. ಸೊ ನಮ್ಮ ಅರುಣ್ ಕತ್ತಾರೆ ಅವರು ದುಟ್ಟು ಬೋಗಸ್ ನನ್ನ ಮಗ. ನನ್ನ ಏನಿಲ್ಲ ಗುರು, ಡೈರೆಕ್ಟ್ ಆಗಿ ಹೇಳ್ತೀನಿ, ಅವನು ಇನ್ಸ್ಟಾಗ್ರಾಮ್ ಅಲ್ಲಿ ಏನ್ ತೋರಿಸ್ಕೊತಾ ಇದ್ದಾನೆ, ನಮ್ಮ ಪರ್ಸನಲ್ ವಿಚಾರ ನನಗೆ ಬೇಕಾಗಿಲ್ಲ. ಅವನ ಏನ್ ತೋರಿಸ್ಕೊತಾ ಇದ್ದಾನೆ ಇನ್ಸ್ಟಾಗ್ರಾಮ್ ಅಲ್ಲಿ ಅದೆಲ್ಲ ಫೇಕು. ರೋಲ್ಡ್ ಗೋಲ್ಡ್ ಹಾಕೊಂಡು ನಮ್ಮ ಚಪ್ರ ನನ್ನ ಮಗನ ತರ ಕೂದಲು ಗಿದ್ದಲ್ಲ ಬಿಡ್ಕೊಂಡು ಅವನ ಮೋಟಿವೇಶನಲ್ ವರ್ಡ್ಸ್ಗಳನ್ನ ಹೇಳ್ಬಿಟ್ರೆ, ಅವ ನಮ್ಮ ಹುಡುಗರು ಗೊತ್ತಲ್ಲ ಮಾಮೂಲಿ ನಮ್ಮ ಕರ್ನಾಟಕದ ಹುಡುಗರು ಯಾರು ಸುಳ್ಳು ಹೇಳ್ಕೊಂಡು ಜೀವನ ಹೇಳ್ತಾ ಜೀವನ ಮಾಡ್ತಾರೆ, ಯಾರು ಸುಳ್ಳು ಹೇಳ್ಕೊಂಡು ನಾನು ಹಿಂಗೆ ಹಿಂಗೆ ಅಂತಾರೆ, ಅವ್ರನ್ನೇ ನಂಬೋದು ಜಾಸ್ತಿ ಈಗಿನ ಕಾಲದಲ್ಲಿ ಅಲ್ವಾ. ಸೊ ಹಂಗೆ ನಂಬಿದ್ದಾರೆ, ನಮ್ಮ ದ್ರೋಣ್ ಪ್ರತಾಪ್ನು ಹಂಗೆ ನಂಬಿದರು, ಒಂದು ಕಾಲದಲ್ಲಿ ಕಾಲಿಡಿದ ಎತ್ತಾಗ್ತಾ ಈಗ ಸ್ವಲ್ಪ ಸುಧಾರಿಸ್ಕೊಂಡಿದ್ದೇನೆ. ಸೊ ಅರುಣ್ ಕತ್ತಾರ ಕೂಡ ಕಲ್ದರ್ ಕಾಗೆ ಹರಿಸ್ತಾ ಇದ್ದಾನೆ. ಸೊ ಅವ್ನು ನಡೆಸ್ತಾರದೆಲ್ಲ ಫೇಕು ಫೇಕು ಫೇಕು. ಯಾರು ಮಾಡ್ದಲ್ಲಿ ಇರೋಂಥ ತೆಪ್ಪ, ನೀನೇನು ಮಾಡಿಲ್ಲ. ಓಹೋ, ಫುಲ್ ಕವರು, ಸಾಕ್ಸು, ಕೈ ಗ್ಲೌಸು, ಮುಖಕ್ಕೆ ಮುಖವಾಡ ಅಂದ್ರೆ ಶಾಲು ಹಾಕೊಂಡಿದ್ದಾರೆ. ಏನು ಬಿಸಿಲಾಯ್ತಾ ಟ್ಯಾನಿಂಗ್ ಆಗೋಕ್ಕೆ? ಅಯ್ಯೋ ದೇವ್ರೆ, ಪ್ಲಾಸ್ಟಿಕ್ಕಲ್ಲಿ ಸೀಲ್ ಮಾಡಿಸ್ಕೊಬಿಡು ಅನ್ನೋ ಹುಡುಗಿ ಹತ್ತಾಗಿ. ಫುಲ್ ಕವರ್ ಗುರು, ಮುಖನ ಕಾಣ್ತಾ ಇಲ್ಲ. ಇರೋಣ ಇರೋಣ ಇರೋಣ, ಒಂದು ನಿಮಿಷ ಇರೋಣ. ಅಲ್ಲೇ ಗೌಡ್ರೆ, ವಯಸ್ಸಾ ಬಿಟ್ಟೈತೆ, ಹೆಲ್ಮೆಟ್ ಒಳಗೆ ಗೊತ್ತಾಯ್ತಾ ಇಲ್ಲ. ನೋಡಿ ಇಲ್ಲಿ ಫುಲ್ಲು ಪ್ಯಾಕು, ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತಲ್ಲ ಮೀನು ಚಿಕನ್ನು ಎಲ್ಲ ಪ್ಯಾಕ್ ಮಾಡಿರ್ತಾರಲ್ಲ, ಹಂಗೆ ಪ್ಯಾಕ್ ಆಗ್ಬಿಟ್ರೆ ಹುಡುಗಿ. ಅಣ್ಣ ಏನದು ಬಿಸ್ಕತ್ತು, ಬನ್ನಿ ಎರಡು ಸಪ್ಲೈ ಮಾಡ್ತಾ ಇದ್ದೀರಾ ಬೇಕರಿಗಳಿಗೆ ಸಪ್ಲೈನಾ? ಎಷ್ಟು ಏಜ್ ನಿಮಗೆ, ಎಷ್ಟು ಏಜು, ಏಜ್ ಎಷ್ಟು, ಏಜ್ ಎಷ್ಟು ನಿಮಗೆ, ಎಂದೆ ವಯಸ್ಸು ಎಷ್ಟು ನಿಮ್ಮದು ಅಂತ? ಏಜ್ 45. ತಮಿಳ್ನಾಡಾ?
ಹಿಂದೆ ಮುಂದೆ ನಾವು ಹೋಯ್ತಾರ ಕಂಡ್ರೆ ಟ್ರಾಫಿಕ್ ಇರೋದ್ ಗಿರಿಜನಕ್ಕೆ ಹೋಯ್ತಾರದು. ಇನ್ನೇನು ಹಿಂದೆ ಮುಂದೆ ಮಾತಾಡ್ಕೊಂಡು ಹೋಗ್ತಿಲ್ವ? ಏನ ಮಾತಾಡ್ತೀವ? ಏನ ಟ್ರಾಫಿಕ್ ಇಲ್ವಲ್ಲ, ತಲೆ ಮೇಲೆ ಹೋಯ್ತೀಯ ನೀನು? ಜಾಮ್ ಇರೋದು ಹೋಗ್ ನೀನೀಗ ಹೋಗು, ಹಿಂದೆ ಹೋಯ್ತಲ್ಲ ಇದನ್ನ ಮುಂದೆ ಹೋಯ್ತಲ್ಲ ಹೋಗೀಗ. ಮನೆ ಕಬೇಕಂತ ಚಾತಾರ ರೊಕ್ಕ ತಂದ್ಕೊಡು, ಮನೆ ಕತ್ತೀನಿ. ಪಾಪ ಅವ್ರು ಯಾರು ಶ್ರಮಜೀವಿಗಳು ಕಷ್ಟಪಡ್ತಿದ್ರಲ್ಲ, ಹೆಂಗೆ ಏನು ಕತೆ ಅಂತ ಒಂದು ಸಣ್ಣದಾಗ ಮಾತಾಡೋಣ ಅಂತ ಹೋದ್ರೆ ಏನು ತಿಕ್ಕ ಹರ್ಕೊಬಿಟ್ಟಾಯ್ತ ಹಿಂದ್ಗಡೆ ಅಂತ. ಓಹೋ, G900 ಆರೋ ಎಕ್ಸಾಸ್ಟ್ ಆಕ್ಸಿಜನ್ ಸಸ್ಯ ಸಿಗ್ನಲ್ ಹಾಕಿದೆ. ಓಡಿ ಒಡಿಸಾ ಗಾಡಿ, ನಮ್ಮ ಬೆಂಗಳೂರಲ್ಲಿ ಯಾವ್ಯಾವ ಸ್ಟೇಟ್ ಗಾಡಿ ಓಡಾಡ್ತಕ್ಕರು. ನಾವೀಗ ಮಾರತಹಳ್ಳಿ ಕಡೆ ಹೋಗ್ತಾ ಇದ್ದೀವಿ. ಓ ಅಣ್ಣ ನಮಸ್ಕಾರ. ನಮಸ್ಕಾರ ನಮಸ್ಕಾರ, ಬನ್ನಿ ಬನ್ನಿ ಬನ್ನಿ. ಟೈಮ್ ಬಂದ್ಬಿಟ್ಟು 1:04, ಪರವಾಗಿಲ್ಲ ಈ ಟೈಮಲ್ಲಿ ಟ್ರಾಫಿಕ್ ಅಷ್ಟು ಜಾಸ್ತಿ ಇರಲ್ಲ ನಮ್ಮ ಬೆಂಗಳೂರಲ್ಲಿ, ಬಟ್ ಒಂದೊಂದು ಏರಿಯಾದೊಳಗಂತೂ ಎನಿ ಟೈಮ್ ಟ್ರಾಫಿಕ್ ಇರುತ್ತೆ. ಸೊ ಪೀಕ್ ಅವರ್ಸಲ್ಲಿ ಈ ಕಡೆ ಎಲ್ಲ ಪೀಕ್ ಅವರ್ಸಲ್ಲಿ ಮಾತ್ರ. ಸೊ ಈಗ ನೋಡಿದ್ರೆ ಆರಾಮಾಗಿ ಹೋಗ್ತಾ ಇದ್ದೀವಿ, ಜಾಸ್ತಿ ಟ್ರಾಫಿಕ್ ಇಲ್ಲ. ಟ್ರಾಫಿಕ್ ಇಲ್ಲ ಅಂದಿದ್ದೆ ಸರಾಗುರು, ದೇವ್ರು ತಗೋ ತತ ಅಷ್ಟು ಮಗನ ನಿನಗೆ ಅಂತ ಟ್ರಾಫಿಕ್ ಕೊಟ್ಟೇ ಬಿಟ್ಟ ಗುರು. ಅಯ್ಯೋ, ಈ ಚಳಿಗಾಲದಲ್ಲಿ ಈ ವಾತಾವರಣದಲ್ಲಿ ಎಷ್ಟೊತ್ತು ಬೇಕಾದ್ರೆ ನಿಂತ್ಕೊಳ್ಳೋದು ನಾನು ಟ್ರಾಫಿಕ್ಕಲ್ಲಿ? ಐ ಡೋಂಟ್ ಮೈಂಡ್ ಅಟ್ ಆಲ್. ಅಯ್ಯ, ಅವಳು ಯಾರ ಮರ್ಯ ಮಧ್ಯೆ ನಿಸ್ಕೊಂಡು ನಿಸ್ಕೊಂಡು ಹೋಯ್ತಾಳ್ಗುರು. ಹುಡುಗರಿಗಿಂತ ಹೆಚ್ಚಾಗಿ ಯಾವುದು IT ಪೀಪಲ್, MP ಮಧ್ಯಪ್ರದೇಶ್ ಎಕ್ಕ ನಿಧಾನಕ್ಕೆ ಹೋಗಿ ಎಕ್ಕೋ. ನಿಮ್ಮೂರಲ್ಲ ಕಣೆ ಎಕ್ಕೋ ಇದು? ಇಲ್ಲಿ ನೋಡು TN ಗಾಡಿ. ಅಯ್ಯೋ ದೇವರೇ, ಬೆಂಗಳೂರು ವೇದ ಮಾತ್ರ ಎಂದಿನಂತೆ ಬ್ಯಾಕ್ ಟು ನಾರ್ಮಲ್. ಇನ್ನು 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 ಸೂತಿಂಗ್ ಆಗೋಯ್ತು ಮಾತ್ರ. ಎಷ್ಟು ಬಿಸಿಲು ಬಂತೋ ಅಷ್ಟು ಸೂತಿಂಗ್ ಆಗೋಯ್ತು ಮಾತ್ರ. ಸೂರ್ಯ ಹಾಕೋ ಆಚೆನೆ ಬರ್ತಾ ಇಲ್ಲ, ಹಂಗಾಗ್ಬಿಟ್ಟೈತೆ, ಮೋಡಗಳೆಲ್ಲ ಕವರ್ ಆಗ್ಬಿಟ್ಟೈತೆ. ಸಾಕು, ನೀನು ಇಷ್ಟು ದಿನ ಹೋಗಿದ್ದೋ ನಮ್ಮ ಬೆಂಗಳೂರಿಗಿನ್ನ ಜಾಸ್ತಿ ತೊಂದರೆ ಕೊಡಬೇಡ, ಇಲ್ಲೇ ಇರೋದಂತ ಬಚ್ಚಿಟ್ಕೋಬಿಟ್ಟ ಮೋಡ ಎಲ್ಲ. ಡಾಕ್ಟರ್ ವಿಷ್ಣುವರ್ಧನ್ ಫೋಟೋ ಆಟೋ ಹಿಂದ್ಗಡೆ, ಫಸ್ಟ್ ಟೈಮ್ ನೋಡ್ತಾ ಇರೋದು, ಖುಷಿಯಾಗ್ತಾ ಇದೆ. ನೋಡಿ ಸಿಂಹ, ಸಿಂಹದ ಮುಂದಗಡೆ ಕೃಷ್ಣವರ್ಧನ, ವಿಷ್ಣುವರ್ಧನ್ ನನಗೆ ಕರ್ನಾಟಕ ಕರ್ನಾಟಕದ ಬಾವುಟ ಸೂಪರ್ ಅಣ್ಣ. ಅಣ್ಣ ಏನು ವಿಷ್ಣುವರ್ಧನ್ ಅಭಿಮಾನಿನ ನೀವು? ವಿಷ್ಣುವರ್ಧನ್ ಅಭಿಮಾನಿನ? ಫಸ್ಟ್ ಟೈಮ್ ಆಟ ಹಿಂದ್ಗಡೆ ವಿಷ್ಣುವರ್ಧನ್ ಫೋಟೋ ನೋಡಿರೋದು, ಖುಷಿ ಆಯ್ತು. RX ಮೇರಿ ಜಾನ್ ಮನೇಲಿದೆ ನಂದು, ತುಂಬ ದಿನ ಆಯಿತು ತೆಗೆದು ಓಡಿಸಿ, ತೆಗೆದು ಆಚೆ ತರಬೇಕು. ಮಳೆಗಾಲ ಅಂತ ಫುಲ್ ಪ್ಯಾಕ್ ಮಾಡಿ ನಿಲ್ಲಿಸ್ಬಿಟ್ಟಿದ್ದೀನಿ. ಎಲ್ಲ ಗಾಡಿಗಳು ನಂತ ಇರೋದು ಆ್ಯಂಟಿಕ್ ಪೀಸ್ಗಳ್ಗುರು, ಮೇಂಟೈನ್ ಮಾಡಲಿಲ್ಲ ಅಂದರೆ ಕಷ್ಟ ಆಮೇಲೆ. ಅದಕ್ಕೋಸ್ಕರ ಈ ಮಳೆಗಾಲದಲ್ಲಿ ತೆಗಿತಾನೆ ಇಲ್ಲ ನಾನು, ಪೂಜೆ ಮಾಡ್ತಾ ಇದ್ದೀನಿ ನಿಲ್ಲಿಸಿ. ನೋಡಿ ಇಲ್ಲಿ ಈ ಬಸ್ಸನ್ನು, ಮಾರ್ಕೋ ಪೋಲೊ ಟಾಟಾದವನು, ರೈಟಿಗೆ ಇಂಡಿಕೇಟರ್ ಹಾಕೋಣವನೇ, ಲೆಫ್ಟಲ್ಲೇ ಹೋಯ್ತಾವ ಶಿಷ್ಯ. ಶಬಾಷ್. ಈ ದೊಡ್ಡ ಗಾಡಿಗಳು ಇಂತ ತಪ್ಪು ಮಾಡ್ಬಿಟ್ರೆ ನಾವು ಸಣ್ಣ ಗಾಡಿಗಳಲ್ಲಿ ಎಲ್ಲಿ ಹೋಗ್ಬೇಕಮ್ಮ, ಈಗ ಆಫ್ ಮಾಡ್ಕೊಂಡ. ಶಬಾಷ್. ಡಿಯೋಗೇನು ಎಕ್ಸಾಸ್ಟ್ ಆಗ್ಸವನ ಹಿಂಗೆ ಸೋಣ್ಬೋದೈತೆ, ಪಡ್ರ 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 ಅಂತ. ಅಣ್ಣ ಯಾವುದು ಎಕ್ಸಾಸ್ಟ್ ಅಂತ ಕೇಳಂದಡಿ. ಓ ಅವನು ಯಾವ ಸೂಪರ್ ಬೈಕು ಇದ್ರ ಮುಂದೆ ಫೇಲ್ ಗುರು. ಕಮಾನ್ ಬಡಿ, ಹೆಂಗಣ್ಣ ಒಂದು ಸೌಂಡು ಚೆನ್ನಾಗಿದೆ, 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 ಚೆನ್ನಾಗಿದೆ. ಅಣ್ಣ ಯಾವ್ದು ಸೌಲಂಗರ ಯಾವುದು ಹೋಗ್ಬಿಟ್ಟಿದ್ಯಾ? ಸಕದಾಗ ಸೌಂಡು, ಸಕದಾಗ ಸೌಂಡು. ಪಾಪ ಸೈಲೆಂಜರ್ ಹೋಗ್ಬಿಟ್ಟೈತೆ ಅಂತೆ, ತೂತ ಆಗ್ಬಿಟ್ಟಿರ್ಬೇಕು. ಪಾಪ ನಾಚಿಕೆ ಪಡ್ಕೊಂಡಿದ್ದು ಹೇಳ್ದ ಹುಡುಗ ಹೋಗ್ಬಿಟ್ಟಿದೆ ಅಣ್ಣ ಅಂತ. ETS ಹಿಂದ್ಗಡೆ ನೋಡಿ, ರಿಯಲ್ ಸ್ಟಾರ್ ಉಪೇಂದ್ರ ಇದ್ದಾರೆ. ಉಪೇಂದ್ರ ಒಂದು ವರ್ಡ್ ಹಾಕ್ಸಿದ್ರೆ ನನಗೆ ಒಳಗೊಂದು ಹೊರಗೊಂದು ಮಾತಾಡೋಕ್ಕೆ ಬರಲ್ಲ. ಏನಿದು ಸ್ಟ್ರೈಟ್ ಫಾರ್ವರ್ಡ್ ಉಪ್ಪಿ, ಸೂಪರ್ ಗುರು, ಸೂಪರ್ ಸೂಪರ್. ನೀನು ಉಪ್ಪಿ ಯಾರೋ, ಉಪ್ಪಿ ಉಪ್ಪಿ ಅಭಿಮಾನಿ. ನಮ್ಮ ಬೆಂಗಳೂರಲ್ಲಿ ಅಭಿಮಾನಿಗಳ ಸಂಖ್ಯೆ ಹೆಂಗ ಮೀನಾ ನನಗೆ ಅಂತ ಇರ್ತಾರೆ ಉಪೇಂದ್ರ ಅವರು. ದರ್ಶನ್ ಅವ್ರದ್ದು ಡೆವಿಲ್ ಪಿಕ್ಚರ್ ಪೋಸ್ಟ್ ಈಗ ತಾನೇ ರಿಲೀಸ್ ಆಗೈತೆ. ಆಗ್ಲೇ ಆಟೋ ಹಿಂದ್ಗಡೆ ಹಾಕ್ಸ್ಕೊಬಿಟ್ರಲ್ಲ ಗುರು ಅಭಿಮಾನಿಗಳು. ದರ್ಶನ್ ಅಭಿಮಾನಿಗಳು ಅಷ್ಟು ಫಾಸ್ಟ್ ಯಾರು ಇಲ್ಲ ಬಿಡಿ ಗುರು, ಅಷ್ಟೊಂದು ಡೇರಿಂಗ್ ಅಭಿಮಾನಿಗಳು. ಅಣ್ಣ ದರ್ಶನ್ ಅಭಿಮಾನಿ
ಅಲ್ಲೇ ಪೋಸ್ಟ್ ಹಾಕೊಂಡು ಫುಲ್ ಪ್ರಮೋಷನ್ ಇಳಿದ್ಬಿಟ್ಟಿದ್ದಾರೆ. ಆಯ್ಕೊಂಡು ತಿಂತಿದ್ವಿ, ತಿರ್ಕೊಂಡು ತಿನ್ನೋಂಗ್ ಮಾಡ್ಬಿಟ್ಟ. ಬೇವರ್ಸಿ ನನ್ನ ಮಗ, ಮತ್ತೆ ಭೇಟಿಯಾಗೋಣ. ನಮಸ್ಕಾರ.